ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೀಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂಥ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಪೊಮಗ್ರೆಂಟ್ ರೆಮಿಡಿ ಉಪಾಯವನ್ನು ಯಾವ ರೀತಿ ಮಾಡುವುದು ಮತ್ತು ಏನೇನು ಸಾಮಗ್ರಿಗಳು ಬೇಕು, ಯಾವ ವಾರ ಈ ಉಪಾಯವನ್ನು ಮಾಡಬೇಕು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ವೀಕ್ಷಕರೇ, ಕುಟುಂಬದ ಮಧ್ಯೆ ಅನೇಕ ಕಾಲದಿಂದ ಕಿರಿಕಿರಿ, ಗೊಂದಲ, ಅನಾರೋಗ್ಯ ಸಮಸ್ಯೆ, ಏನೇ ಸಮಸ್ಯೆ ಇಲ್ಲ ಅಂತಾರೆ, ಆದರೂ ಸಮಸ್ಯೆ ಧನ ಸಮಸ್ಯೆ ಎಂತಹ ಸಮಸ್ಯೆ ಇದ್ರೂ ನಿವಾರಣೆ ಆಗಲಿಕ್ಕೆ ಮಾರ್ಗ ಸೂಚಿಸ್ತದೆ ಅಂತಲೇ ಹೇಳ್ತಾರೆ. ಅಂದರೆ ಏನೇ ಒಂದು ಸಮಸ್ಯೆ ಇರುತ್ತೆ, ಆ ಸಮಸ್ಯೆ ಇದ್ರೂ ಸಹ ಕೆಲವೊಬ್ಬರು ಹೇಳ್ಕೊಳಕ್ಕೆ ಮುಜುಗರ ಪಡ್ತಾರೆ. ಅಂತಹ ಒಂದು ಸಮಸ್ಯೆಯನ್ನು ಮಾಡಲಿಕ್ಕೆ ಇದು ಮಾರ್ಗ ಸೂಚಿಸ್ತದೆ. ಏನು ಖರ್ಚಿಲ್ಲದೆ ಮಾಡುವಂತಹ ಉಪಾಯವಾಗಿದೆ. ಏನು ಖರ್ಚು ಜಾಸ್ತಿ ಬರುವಂತಹ ಉಪಾಯ ಅಲ್ಲ, ಖರ್ಚಿಲ್ಲದೆ ಮಾಡುವಂತಹ ಉಪಾಯವಾಗಿದೆ. ಈ ಉಪಾಯ ಮಾಡುವುದಕ್ಕೆ ಸಮಯ ಮತ್ತು ಪದಾರ್ಥ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಅನೇಕ ಜನ ಹೇಳ್ತಾರೆ, ಅನೇಕ ತುಂಬ ಸಮಸ್ಯೆಯಿಂದ ಬಳಲುತ್ತಿದ್ದರೆ ವೃತ್ತಿ ವ್ಯಾಪಾರ ಬಿಸ್ನೆಸ್ ಈ ಎಲ್ಲದರಲ್ಲೂ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ಕುಟುಂಬದ ಮಧ್ಯೆ ಜಗಳ, ಭಿನ್ನೆ ಅಭಿಪ್ರಾಯ, ಇದಕ್ಕೆಲ್ಲ ಕಾರಣ ಶುಕ್ರ ಗ್ರಹ ಬಲವಾಗಿರ್ತಾನೆ ಅಂತಲೇ ಹೇಳ್ತಾರೆ. ಬಿಸ್ನೆಸ್ನಲ್ಲೇ ಆಗಲಿ, ವೃತ್ತಿ ವ್ಯಾಪಾರದಲ್ಲೇ ಆಗಲಿ, ಏನೇ ಒಂದು ಸಮಸ್ಯೆ ಇದ್ದರೂ ಅದು ಬಲಗ್ರಹ ಶುಕ್ರ ಗ್ರಹ ಬಲವಾಗಿರ್ತಾನೆ ಅಂತಲೇ ಹೇಳ್ತಾರೆ. ಧನಾಕರ್ಷಣೆ ಪರಿಹಾರವಾಗಿದೆ, ಈ ಒಂದು ಉಪಾಯ ಮಾಡೋದ್ರಿಂದ ಧನಾಕರ್ಷಣೆ ಪರಿಹಾರವಾಗುತ್ತದೆ ಅಂತಲೇ ಹೇಳಬಹುದು. ಈ ಉಪಾಯ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಎಂದರೆ ದಾಳಿಂಬೆ ಹಣ್ಣು, ಮಣ್ಣಿನ ದೀಪ, ಆಯಿಲ್ ಬತ್ತಿ ನಾನು ಆಲ್ರೆಡಿ ಹಾಕಿದ್ದೀನಿ, ಮತ್ತು ಪ್ಲೇಟು, ಮತ್ತು ಲಕ್ಷ್ಮೀ ವಿಗ್ರಹ, ಅಥವಾ ಇಷ್ಟು ಸಾಮಗ್ರಿಗಳು ಬೇಕಾಗಿರುವಂತಹ ಒಂದು ಸಾಮಗ್ರಿಗಳು ಅಂತಲೇ ಹೇಳ್ಬೋದು. ನಾವು ಡ್ರೈ ಫ್ರೂಟ್ಸನ್ನು ನೈವೇದ್ಯಕ್ಕೆ ಇಡ್ಬೋದು, ಡ್ರೈ ಫ್ರೂಟ್ಸು ಸಹ ನಾವು ನೈವೇದ್ಯಕ್ಕೆ ಇಡ್ಬೋದು. ಡ್ರೈ ಫ್ರೂಟ್ಸನ್ನೇ ಇಡಬೇಕು ನೈವೇದ್ಯಕ್ಕೆ, ಬೇರೆ ಯಾವುದನ್ನು ನಾವು ನೈವೇದ್ಯಕ್ಕೆ ಇಡಬಾರ್ದು, ಡ್ರೈ ಫ್ರೂಟ್ಸನ್ನೇ ನೈವೇದ್ಯಕ್ಕೆ ಇಡಬೇಕು. ಅದು ಒಂದು ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತು ಅಂತಲೇ ಹೇಳ್ಬೋದು. ಈ ಉಪಾಯ ಮಾಡುವುದು ಹೇಗೆ ಅಂತಂದರೆ, ಮೊದಲಿಗೆ ಅಮ್ಮನವರಿಗೆ ನೈವೇದ್ಯವಾಗಿ ಇಡುವುದು. ಅಮ್ಮನವರ ವಿಗ್ರಹಕ್ಕೆ ದಾಳಿಂಬೆಯನ್ನು ಹಾಕಬೇಕು. ಅಮ್ಮನವರ ವಿಗ್ರಹ ಇದೆಯಲ್ಲ, ಆ ಲಕ್ಷ್ಮೀ ವಿಗ್ರಹಕ್ಕೆ ನಾವು ದಾಳಿಂಬೆ ಹಣ್ಣನ್ನು ಹಾಕಬೇಕು, ಬೇರೆ ಯಾವುದನ್ನು ಹಾಕಬಾರ್ದು. ನೋಡಿ, ಈ ರೀತಿ ಅಮ್ಮನವರಿಗೆ ದಾಳಿಂಬೆ ಹಣ್ಣಿನಿಂದ, ಅಮ್ಮನವರಿಗೆ ಟೋಟಲಿ ಹೇಳಬೇಕಂತಂದರೆ ಹಣ್ಣು ಅಂತ ಅಂದರೆ ಬಹಳ ಪ್ರಿಯವಾದ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅಮ್ಮನವರಿಗೆ ನಾನು ಇವಾಗ ದಾಳಿಂಬೆ ಹಣ್ಣಿನಿಂದ ಈ ರೀತಿ ಇದು ಮಾಡಿದ್ದೀನಿ, ಗೊತ್ತಾಯ್ತಾ? ಅಮ್ಮನವರಿಗೆ ಈ ರೀತಿ ದಾಳಿಂಬೆ ಹಣ್ಣಿನಿಂದ ಇದು ಮಾಡಿ ಹೂವಿನಿಂದ ಅಲಂಕರಿಸಬೇಕು. ಜಸ್ಟ್ ಹೂವಿನಿಂದ ಈ ರೀತಿ ಅಲಂಕರಿಸಬೇಕು. ನೋಡಿ, ಈ ರೀತಿ ವಿಗ್ರಹಕ್ಕೆ ಹೂವಿನಿಂದ ಅಲಂಕರಿಸಬೇಕು. ಯಾವುದಾದ್ರೂ ಪರವಾಗಿಲ್ಲ, ಇಂಥದೇ ಹೂವು ಅನ್ನೋ ಒಂದು ನಿಯಮ ನಿಬಂಧನೆ ಏನಿಲ್ಲ. ದಾಸವಾಳ ಆದರೂ ಪರವಾಗಿಲ್ಲ, ರೋಸ್ ಆದರೂ ಪರವಾಗಿಲ್ಲ, ಶಾವಂತಿಗೆ ಹೂವು ಆದರೂ ಪರವಾಗಿಲ್ಲ, ಯಾವುದಾದ್ರೂ ಆಯಿತು ಅಮ್ಮನವರಿಗೆ ಪ್ರಿಯವಾದಂಥ ಹೂವು ಅಂತಲೇ ಹೇಳ್ಬೋದು. ನಾನು ಶಾವಂತಿಗೆವನ್ನು ಇಟ್ಟು ಅಲಂಕರಿಸಿದ್ದೀನಿ. ನಂತರ ಶುಕ್ರವಾರನೇ ಅಲಂಕರಿಸಬೇಕು, ಶುಕ್ರವಾರನೇ ಮಾಡಬೇಕು. ಪೇರೆಂಟ್ಸ್ ಆದಾಗ ಈ ಉಪಾಯವನ್ನು ಮಾಡಬಾರ್ದು. ಮತ್ತು ಮನೆಯಲ್ಲಿ ಸತ್ತಾಗ ಸೂತಕ ಇರುತ್ತಲ್ಲ, ಆವಾಗಲೂ ಸಹ ಮಾಡಬಾರ್ದು. ಮನೆಯಲ್ಲಿ ಯಾರಾದರೂ ಸತ್ತಾಗ, ರಿಲೇಟಿವ್ ಅಲ್ಲೇ ಯಾರಾಗಲಿ ಸತ್ತಾಗ ಸೂತಕ ಇರುತ್ತಲ್ಲ, ಆ ಸೂತಕ ಇದ್ದಾಗ ಮಾಡಬಾರ್ದು. ಟೋಟಲಿ ಹೇಳಬೇಕಂದ್ರೆ ಮನೆಯಲ್ಲಿ ಯಾವುದೇ ಒಂದು ಸೂತಕ ಇದ್ದಾಗಲೂ ಮಾಡಬಾರ್ದು. ನಾನ್ ವೆಜ್ ತಿನ್ನಬಾರ್ದು. ಈ ಒಂದು ಉಪಾಯ ಮಾಡಬೇಕಾದ್ರೆ ನಾನ್ ವೆಜ್ಜನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಪ್ರತಿ ಶುಕ್ರವಾರ ಮಾಡಬೇಕು. ಒಂದು ಪ್ಲೇಟ್ ಒಳಗಡೆ ಲಕ್ಷ್ಮೀ ವಿಗ್ರಹ ಇಟ್ಟು ಅಲ್ಲಿ ಹೂವಿನಿಂದ ಅಲಂಕರಿಸಿ ನಂತರ ದಾಳಿಂಬೆಯನ್ನು ವಿಗ್ರಹಕ್ಕೆ ಹಾಕಬೇಕು. ನಾನು ಆಲ್ರೆಡಿ ನಾನು ದಾಳಿಂಬೆಯನ್ನು ಹಾಕಿ ನಿಮಗೆ ತೋರಿಸಿದ್ದೀನಿ ಯಾವ ಥರ ಏನು ಅಂತ. ಅಮ್ಮನವರಿಗೆ ಧೂಪ ದೀಪಾರಾಧನೆ ಮಾಡಿ ದೀಪಾರಾಧನೆ ಮಾಡಬೇಕು. ಅಮ್ಮನವರಿಗೆ ಧೂಪ ದೀಪಾರಾಧನೆ ಮಾಡಬೇಕು. ನಾನಿವಾಗ ದೀಪಕ್ಕೆಲ್ಲ ರೆಡಿ ಮಾಡಿದ್ದೀನಿ. ನೋಡಿ, ಈ ರೀತಿ ದೀಪಾರಾಧನೆಯನ್ನು ನೋಡಿ, ಊದುಗಡ್ಡೆಯಿಂದ ಅಮ್ಮನವರಿಗೆ ಈ ರೀತಿ ಮಾಡಬೇಕು, ದೀಪಾರಾಧನೆ ಮಾಡಬೇಕು. ಅಮ್ಮನವರಿಗೆ
ದಾಳಿಂಬೆ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಅನ್ನ ಡ್ರೈ ಫ್ರೂಟ್ಸ್ ಯಾವುದೇ ಆದರೂ ಆಯಿತು, ಯಾವುದಾದ್ರೂ ಆಯಿತು ಇದೆ ಅಂತ ಇಲ್ಲ, ಬಾದಾಮಿ ಆದರೂ ಆಯಿತು, ಗೋಡಂಬಿ ಆದರೂ ಆಯಿತು, ಪಿಸ್ತಾ, ದ್ರಾಕ್ಷಿ ಯಾವುದಾದ್ರೂ ಆಯಿತು, ಡ್ರೈ ಫ್ರೂಟ್ಸನ್ನು ನೈವೇದ್ಯಕ್ಕೆ ಇಡಬೇಕು, ಪ್ರತಿ ಶುಕ್ರವಾರ ಮಾಡಬೇಕು. ಆರ್ಥಿಕ ಸಮಸ್ಯೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗುತ್ತಾ ಹೋಗುತ್ತದೆ. ಆರ್ಥಿಕ ಸಮಸ್ಯೆ ಏನಿರುತ್ತಲ್ಲ, ಆ ಆರ್ಥಿಕ ಸಮಸ್ಯೆ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗುತ್ತಾ ಹೋಗುತ್ತದೆ ಅಂತಲೇ ಹೇಳ್ಬೋದು. ಡ್ರೈ ಫ್ರೂಟ್ಸ್ ಇದ್ದಿಲ್ಲ ನೋಡಿ, ಡ್ರೈ ಫ್ರೂಟ್ಸನ್ನು ನೈವೇದ್ಯಕ್ಕೆ ಅಮ್ಮನವರಿಗೆ ಇಡಬೇಕು. ಇದು ಒಂದು ಅದ್ಭುತವಾದಂಥ ವಿಶೇಷಮಯವಾದಂಥ ಶಕ್ತಿವಂತ ಉಪಾಯವಾಗಿದೆ ಅಂತಲೇ ಹೇಳಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.